ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ನನ್ನಯ್ಯ ಚಾನೆಲ್. ನಾನು ಇವತ್ತು ಗೋಬಿ ಮಂಚೂರಿ ಯಾವ ಥರ ಮಾಡಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದಿದ್ದು. ಸೊ ಒಂದು ಗೋಬಿಯನ್ನು ತೊಗೊಳ್ಳಿ. ಗೋಬಿ ನೀವು ಚಿಕ್ಕ ಸೈಜ್ ಬೇಕಾದರೆ ಚಿಕ್ಕ ಸೈಜ್ ತೊಗೋಬೋದು, ದೊಡ್ಡ ಸೈಜ್ ಬೇಕಾದರೆ ದೊಡ್ಡ ಸೈಜ್ ತೊಗೋಬೋದು. ಸೊ ನಾನು ಇಲ್ಲಿ ಚಿಕ್ಕ ಸೈಜ್ ತೊಗೊತಿದ್ದು, ಹಾಗೂ ಆನಿಯನ್, ಹಾಗೂ ಸೋಯಾ ಸಾಸ್, ಟೊಮೆಟೊ ಸಾಸ್, ಹಾಗೂ ಗೋಬಿ ಮಂಚೂರಿ ಪೌಡರ್, ಇದು ನಿಮಗೆ ಬಜಾರಲ್ಲಿ ಸಿಗುತ್ತೆ, ನೀವು ತೊಗೋಬೋದು. ಆಮೇಲೆ ತುಂಬಾ ಸಖತ್ತಾಗುತ್ತೆ ಇದು ಮಿಕ್ಸ್ ಮಾಡೋದಲ್ಲಿ. ದೆನ್ ಸಾಲ್ಟ್, ಅರಿಶಿಣ ಮತ್ತು ಖಾರ. ಬನ್ನಿ, ನೆಕ್ಸ್ಟ್ ಇದೆಲ್ಲ ನಿಮಗೆ ಇಂಗ್ರೀಡಿಯೆಂಟ್ಸ್ ಹೇಳಿದ್ದು. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಯಾವ ಥರ ಮಾಡಬೇಕಂತ ನಿಮಗೆ ಹೇಳ್ಕೊಡ್ತೇನೆ. ಸ್ಟೆಪ್ ಬಂದುಬಿಟ್ಟು ನೀವು ತುಂಬಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು. ಸೊ ನಾನಿಲ್ಲಿ ಏನು ಮಾಡ್ತೀನಿ ಅಂತಂದರೆ, ಗ್ರ್ಯಾಂಡ್ ಮಾಡ್ತೀನಿ. ಚೆನ್ನಾಗೆ ಗ್ರ್ಯಾಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ತೋರಿಸ್ತಾ, ಗ್ರ್ಯಾಂಡ್ ಮಾಡಿದ್ರೆ ತುಂಬ ಮೆತ್ತಗೆ, ಆಮೇಲೆ ಚೆನ್ನಾಗಿ ಸ್ಕ್ವೀಸಿ ಸ್ಕ್ವೀಸಿ ಆಗುತ್ತೆ. ನೀವು ಬಾಲ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ ಈ ಥರ ಬಾಲ್ ಮಾಡಿದ್ರೆ. ಈ ಥರ ಇದ್ದರೆ ನಿಮ್ಮದು ಖಂಡಿತ ಬಾಲ್ ಆಗಲ್ಲ, ಕೆಟ್ಟೋಗುತ್ತೆ. ಸೊ ಬನ್ನಿ, ನಾನು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಚಿಕ್ಕದಾಗಿ ಮಾಡ್ತೀನಿ. ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಈ ಥರ ಆಗಿದೆ. ಸೊ ತುಂಬಾ ತೆಳ್ಳೆ ಥರ ಮಾಡಬಾರ್ದು, ಸ್ವಲ್ಪ ಈ ಥರ ಇರಬೇಕು. ಸೊ ಬನ್ನಿ, ನಾವು ಪ್ಲೇಟಲ್ಲಿ ಹಾಕೋಣ. ಇಲ್ಲಿ ನೋಡಿ, ಈ ಥರ ಆಗಬೇಕು. ಸೊ ತುಂಬಾ ಮೆತ್ತಗೆ ಆಗಿದೆ. ನಾವು ಈ ಥರ ನೀರನ್ನು ಹಿಂಕೊಂಬಿಡಿ, ನೀರಿದ್ದರೆ ಮಂಚೂರಿನೇ ಚೆನ್ನಾಗಾಗಲ್ಲ. ಸೊ ಈ ಥರ ನೀರೆಲ್ಲ ಹಿಂಡ್ಬಿಡಿ. ನೀವು ಈವ್ನಿಂಗ್ ಟೈಮಲ್ಲಿ ಮಕ್ಕಳಿಗೆ ಕೊಡ್ಬೋದು, ತುಂಬಾ ಎಂಜಾಯ್ ಮಾಡ್ತಾರೆ, ಸ್ನ್ಯಾಕ್ಸ್ ಥರ ಕೊಡ್ಬೋದು. ನಾನು ಇಲ್ಲಿ ತುಂಬಾ ಚಿಕ್ಕದು ಮಾಡಿದ್ದು, ನಮ್ಮನೇಲಿ ಯಾರೂ ಮಕ್ಕಳು ಇಲ್ಲ ತಿನ್ನೋಕ್ಕೆ, ನಾನೇ ಮಾಡಬೇಕು, ನಾನೇ ತಿನ್ನಬೇಕು. ಸೊ ಹಾಗಾಗಿ ನಾನು ಚಿಕ್ಕದನ್ನು ತೊಗೊಂಡಿದ್ದು. ಸೊ ಮಾಡ್ತಾ ಇರೋದು ನಾನು ಈ ಥರ ಎಲ್ಲ ಸ್ಕ್ವೀಸ್ ಮಾಡ್ಕೊಂಡ್ಬಿಟ್ಟು, ನೀರೆಲ್ಲ ಹಿಂಕೊಂಡ್ಮೇಲೆ ಸೈಡಲ್ಲಿ ಇಟ್ಕೊಳ್ಳಿ. ಯೂಶಲಿ ಈ ಥರ ಆಯಿತು. ಸೊ ಬನ್ನಿ, ಇದಕ್ಕೆ ನಾವು ಸೇರಿಸೋಣ. ಏನಂತೂ ಸೇರೋಣ ಅಂದರೆ ಸಾಲ್ಟ್, ಒಂದು ಚುಟ್ಕೆಯಷ್ಟು ಸಾಲ್ಟ್, ಹಾಗೂ ಸ್ವಲ್ಪನೇ ಹಾಕಿ, ಸ್ವಲ್ಪ ಒಂದು ಚುಟ್ಕೆಯಷ್ಟು ಅರಿಶಿಣ. ಸೊ ನೋಡಿ, ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಸೊ ನೀವು ಇಲ್ಲಿ ಕಾರ್ನ್ಫ್ಲವರ್ ಇದ್ದರೆ ಕಾರ್ನ್ಫ್ಲವರ್ ಹಾಕೋಬೋದು, ಇಲ್ಲಾದರೆ ಸ್ಕಿಪ್ ಕೂಡ ಮಾಡ್ಬೋದು. ನಾನು ಕಾರ್ನ್ಫ್ಲವರ್ ಏನಕ್ಕೆ ಹಾಕ್ತಾ ಇಲ್ಲ ಅಂತಂದರೆ, ಆಲ್ರೆಡಿ ನನ್ನ ಹತ್ರ ರೆಡಿಮೇಡ್ ಗೋಬಿ ಮಂಚೂರಿದು ಪೌಡರ್ ಇದೆ, ಅದರೊಳಲ್ಲಿ ಎಲ್ಲನೇ ಮಿಕ್ಸ್ ಇರುತ್ತೆ. ಸೊ ನಾನು ಹಾಕಲ್ಲ, ನಿಮಗೆ ಹಾಕ್ಕೋತೀರಾ ಅಂದರೆ ಹಾಕೋಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು ರೆಡಿಮೇಡ್ ಕಾರ್ನ್ಫ್ಲವರ್ ಪೌಡರ್ ಹಾಕ್ತಾ ಇರೋದು. ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಅದು ರೆಡಿಮೇಡ್ ಹಾಕ್ಕೊಳ್ಳೇ ಕಲರ್ ಬರುತ್ತೆ, ತುಂಬ ಒಳ್ಳೆ ಕಲರ್, ಆರೆಂಜ್ ಫ್ಲೇವರ್, ಆರೆಂಜ್ ಕಲರ್ ಈ ಥರ ಬಂದುಬಿಡುತ್ತೆ. ಸೊ ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಉಂಡೆಯನ್ನು ಕಟ್ತೀರಿ, ಮೇಕ್ ಅ ಬಾಲ್ಸ್, ಸ್ಮಾಲ್ ಬಾಲ್, ರೌಂಡ್ ಬಾಲನ್ನು ಮಾಡಿ. ನೀವು ಲಡ್ಡುವನ್ನು ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಸ್ವಲ್ಪ ಕಾರ್ನ್ ಅದ್ರ ಪೌಡರ್ ಇರುತ್ತೆ ಅಲ್ಲ, ಗೋಬಿ ಪೌಡರನ್ನು ನಾನು ಹಾಕಿ ಇಟ್ಟಿದ್ದು. ಆಮೇಲೆ ಗ್ಯಾಸ್ ಹಚ್ಕೊಂಡ್ಬಿಟ್ಟು, ಆಲ್ರೆಡಿ ನಾನು ಗ್ಯಾಸ್ ಹಚ್ಚಿ ಆಯಿಲ್ನ ಕಡಾಯದಲ್ಲಿ ಹಾಕಿಬಿಟ್ಟಿದ್ದೇನೆ. ಸೊ ಹೈ ಫ್ಲೇಮಲ್ಲಿ ಇಡಿ,
ಹೈ ಫ್ಲೇಮಲ್ಲಿ ಇಡಿ ಎಣ್ಣೆ ಬಿಸಿ ಆಗ್ತಾ ಇದೆ ಸೊ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಎಸ್ಪೆಷಲಿ ಸಮ್ಮರ್ ಸೀಸನ್ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗೂ ಹಾಲಿಡೇಸ್ ಇರುತ್ತೆ ಮಕ್ಕಳಿಗೆ ತಿನ್ನಕ್ಕೂ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೂ ಇದು ತುಂಬಾನೇ ಈಜಿ ರೆಸಿಪಿ ಸೊ ಮಾಡಿ ಮನೆಯಲ್ಲಿ ಹೇಳ್ತಾ ಇದ್ದೇನೆ ಸೊ ನಮ್ಮದು ಆಯಿಲ್ ಬಿಸಿ ಆಯ್ತು ಬನ್ನಿ ಒಂದೊಂದು ಬೌಲ್ ನ ಇದರಲ್ಲಿ ಹಾಕೋಣ ಕಾಯ್ತಾ ಇದೆ ಬನ್ನಿ ಫ್ಲೇಮ್ ನ ಚಿಕ್ಕದ ಮಾಡೋಣ ಸೋ ಒಂದು ಒಂದು ಬಾಲ್ಸ್ ಅನ್ನು ಬಿಡೋಣ ನೀಟ್ ಆಗಿ ಅದು ಫ್ರೈ ಆಗುತ್ತೆ ತುಂಬಾನೇ ಸ್ಲೋ ಬಿಡಿ ಏನಕ್ಕಂದ್ರೆ ಎಣ್ಣೆ ಕಾಯಿದೆ ಇರುತ್ತೆ ಈ ತರ ಗೋಬಿನ ಹಾಕಿದ್ವಿ ತಿರುಗಿಸ್ಬೇಕು ಇವಾಗ ಸೊ ನೋಡಿ ಯಾವ ಮುರಿಯಲಾರ ತರನೇ ನೀವು ಹ್ಯಾಂಡಲ್ ಮಾಡಬೇಕು ಮುರಿದ್ರೇ ಅದರದು ಹೋಗ್ಬಿಡುತ್ತೆ ಕಲರು ತುಂಬಾ ಚೆನ್ನಾಗಿ ಬಂದಿದೆ ಸೊ ಈ ಥರ ನೀವು ತಿರುಗಿಸ್ಬೇಕು ನೋಡಿ ಈ ಥರ ಬೇಯಬೇಕು ಚೆನ್ನಾಗಿ ಬೆಂದಿದೆ ತುಂಬ ಒಳ್ಳೆ ಕಲರ್ ಕೂಡ ಬಂದಿದೆ ನಮ್ಮ ಗೋಬಿದು ಸೊ ಈ ಥರ ಆರೆಂಜ್ ಫ್ಲೇವರ್ ಬರಬೇಕು ಆರೆಂಜ್ ಕಲರ್ ಬಂದ್ರೇ ನಿಮ್ಮದು ಗೋಬಿ ಚೆನ್ನಾಗೆ ಒಳಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಸೊ ಚೆನ್ನಾಗಿ ಫ್ರೈ ಮಾಡಿ ತುಂಬಾ ಸಖತ್ತಾಗಿ ಫ್ರೈ ಆಗ್ತಾ ಇದೆ ನೋಡಿ ನಮ್ಮ ಗೋಬಿ ರೆಡಿ ಆಗಿದೆ ಸೊ ಲಾಸ್ಟ್ ಹೇಗೆ ಅಂತಂದರೆ ನೋಡಿ ಪುಡಿ ಪುಡಿ ಆಗಿಲ್ಲ ತುಂಬಾ ಚಂದ ಕಲರ್ ಆಗಿದೆ ಹಾಗೂ ರೌಂಡೇ ಇದೆ ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಾವು ಈರುಳ್ಳಿನ ಕಟ್ ಮಾಡ್ಕೋಬೇಕು ಆನಿಯನ್ ಹಾಗೂ ಮತ್ತು ಚಿಲ್ಲಿ ಸೊ ಬನ್ನಿ ನಾವು ಈರುಳ್ಳಿಯನ್ನು ಹಾಕೋಣ ಇದು ಶಾಲು ಫ್ರೈ ಇದು ಸುಮ್ಮನೆ ಹಸಿ ಬಸಿಯಾಗಿ ಉರಿಬೇಕು ತುಂಬ ಫ್ರೈ ಮಾಡಬಾರ್ದು ತುಂಬಾ ಫ್ರೈ ಮಾಡಬೇಡಿ ಈ ಥರ ಹಸಿ ಬಸಿ ಉರಿಯಿಲ್ಲ ಶಾಲು ಫ್ರೈ ಮಾಡಬಾರ್ದು ಸುಮ್ಮನೆ ಹಸಿಯಾಗಿ ಮೇಲೆ ಮೇಲೆ ಉರಿಯಿರಿ ಸೊ ಒನ್ ಸೋಫ್ಟಷ್ಟು ಸೋಯಾ ಸಾಸ್ ಹಾಕಿ ತುಂಬ ಹಾಕ್ತೀವಿ ಈ ಥರ ಶಾಲೋ ಫ್ರೈ ಮಾಡಬೇಕು ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಗೋಬಿ ಮಂಚೂರಿಯನ್ನು ಹಾಕಿ ಈ ಥರ ಫ್ರೈ ಮಾಡಿದಲ್ಲ ಅದರಲ್ಲಿ ಫ್ರೈ ಮಾಡ್ಕೋಬೇಕು ಸೊ ನೆಕ್ಸ್ಟ್ ಸಾಸ್ನ ಹಾಕಿಬಿಟ್ಟು ಹಾಕಿಬಿಟ್ಟೆ ನಾನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬಾ ಟೇಸ್ಟಿ ಹಾಗೂ ನೀವು ಯಾವ ಥರ ಹೊರಗಡೆ ತಿಂತೀರಾ ಅದೇ ಥರ ಗೋಬಿ ಮಂಚೂರಿ ಮನೆಯಲ್ಲಿ ಮಾಡ್ಕೋಬೋದು ತಿನ್ನಬೋದು ಈ ರೆಸಿಪಿ ತುಂಬಾ ಈಸಿ
ಹಾಗೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಹಾಲಿಡೇಸಲ್ಲಿ ಮಾಡ್ಕೊಡಿ ನಿಮ್ಮ ಮಕ್ಕಳಿಗೆ ತುಂಬ ಸಖತ್ ಎಂಜಾಯ್ ಮಾಡ್ತಾರೆ ಸೊ ನೋಡಿ ಈ ಥರ ಫ್ಲೇವರ್ ಈ ಥರ ಕಲರ್ ಆಗುತ್ತೆ ಸೊ ಆ್ಯಸ್ ಯೂಶುವಲ್ ನೀವು ಯಾವ ಥರ ಹೊರಗಡೆ ತಿಂತೀರಾ ಅದೇ ಥರನೂ ತಿನ್ಬೋದು ಮನೆಯಲ್ಲಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಗೋಬಿ ಮಂಚೂರಿ ರೆಡಿಯಾಗಿದೆ ತಿನ್ನೋಕ್ಕೆ ತುಂಬ ಸಖತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಯಾಕೆ ನೀವು ಹೊರಗಡೆ ತೊಗೋತೀರಾ ಆಚೆಗಡೆ ನೀವು ಮನೆಯಲ್ಲಿ ಮಾಡ್ಕೋಬೋದು ತಿನ್ಬೋದು ನೋಡಿ ಇಲ್ಲಿ ಅದೇ ಥರ ಆಗಿದೆ ಹಾಗೂ ಸಾಸ್ ಇಟ್ಕೊಂಡು ನೀವು ತಿನ್ನಿ ಎಂಜಾಯ್ ಮಾಡುತ್ತಾ ಸೊ ಇವತ್ತಿನ ನಂದು ಬ್ಲಾಗ್ ಬಂದುಬಿಟ್ಟು ಗೋಬಿ ಮಂಚೂರಿ ಸೊ ಬಾಯ್ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ